ಎಲ್ರಿಗೂ ನಮಸ್ಕಾರ ನಾನಿವತ್ತು ಈ ವಿಡಿಯೋದಲ್ಲಿ ಕೆಸೆಟ್ ಪ್ರಿಪ್ರೇಷನ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸಿಂದ ಬಾಂಡಿಂಗ್ ಇನ್ ಸಾಲಿಡ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ನನ್ನ ಕೆಸೆಟ್ ನೋಟ್ಸ್ನ ಏನು ಬರೆದಿದ್ದೆ ಅದನ್ನು ನಾನು ಬೇರೆ ಇದರಲ್ಲಿ ನೋಟ್ಸ್ ಮಾಡಿಬಿಟ್ಟು ನೀಟಾಗಿ ಬರೆದ್ಬಿಟ್ಟು ನಾನು ಅಪ್ಲೋಡ್ ಮಾಡ್ತಾ ಇದ್ದೆ ವೀಡಿಯೋಸ್ ಮಾಡಿಬಿಟ್ಟು ಬಟ್ ಈಗ ಟೈಮ್ ಶಾರ್ಟೇಜ್ ಇದೆ ಏನು ಇನ್ನೂ ಟು ತ್ರೀ ಡೇಸ್ನಲ್ಲಿ ನಿಮಗೆ ಎಕ್ಸಾಮ್ಸ್ ಇದೆ ಆ್ಯಂಡ್ ಮೋರ್ ಓವರ್ ನನಗೂ ಸ್ವಲ್ಪ ನನ್ನ ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ ನನಗೆ ಅದನ್ನು ಸಪ್ರೇಟಾಗಿ ನೀಟಾಗಿ ನೋಟ್ಸ್ ಬರೆದು ನಾನು ವೀಡಿಯೋಸ್ ಅಪ್ಲೋಡ್ ಇಲ್ಲ ಸೊ ಹಾಗಾಗಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ನನ್ನ ನೋಟ್ಸ್ ಏನಿದೆ ಡೈರೆಕ್ಟಾಗಿ ನಾನು ಅದನ್ನು ಆ್ಯಕ್ಚುಲಿ ಪ್ರತಿ ವೀಡಿಯೋದಲ್ಲೂ ನೋಟ್ಸನ್ನ ಸಪ್ರೇಟಾಗಿ ಬರೆದುಬಿಟ್ಟು ಬಿಟ್ಟು ಅದನ್ನು ಸ್ಕ್ಯಾನ್ ಮಾಡಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೆ ಬಟ್ ಈ ವಿಡಿಯೋದಲ್ಲಿ ಸ್ವಲ್ಪ ನೋಟ್ಸ್ ಏನು ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು ಅಥವಾ ನೋಟ್ಸು ಸ್ವಲ್ಪ ನೀಟ್ನೆಸ್ ಮೇಂಟೈನ್ ಮಾಡಿಲ್ಲ ಪ್ರೀವಿಯಸ್ ಪಿ ಡಿ ಎಫ್ಸ್ ಎಲ್ಲ ಕಂಪೇರ್ ಮಾಡಿದ್ರೆ ಹೋಪ್ ನೀವು ಅಡ್ಜಸ್ಟ್ ಮಾಡಿಕೊಂಡು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಏನು ನೋಟ್ಸ್ಗಿಂತಲೂ ಏನು ಕಾನ್ಸೆಪ್ಟ್ ಅರ್ಥ ಆಗೋದು ಇಂಪಾರ್ಟೆಂಟ್ ಅಂತ ಅಂದ್ಕೊಂಡ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ವೀಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆವರೆಗೂ ನೋಡಿ ಹೆಲ್ಪ್ಫುಲ್ ಆಗುತ್ತೆ ಬಿಕಾಸ್ ಬಾಂಡಿಂಗ್ ಇನ್ ಸಾಲಿಡ್ಸು ಬಹಳ ಇಂಪಾರ್ಟೆಂಟ್ ಟಾಪಿಕ್ ನಾನು ಈ ವಿಡಿಯೋಸ್ನಲ್ಲಿ ಎಲ್ಲ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಇದರದ್ದು ರಿಲೇಟೆಡ್ ಏನು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಬಂದಿದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಬಾಂಡಿಂಗ್ ಇನ್ ಸಾಲಿಡ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಸೊ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ ಓಕೆ ಸೊ ಬಾಂಡಿಂಗ್ ಇನ್ ಸಾಲಿಡ್ಸ್

ಪ್ರೋಟಾನ್ ಪ್ರೋಟಾನ್ ತೊಗೊಂಡ್ರೆ ಬೋತ್ ಆರ್ ಪಾಸಿಟಿವ್ಲಿ ಚಾರ್ಜ್ ಸೊ ದೇ ರಿಪಲ್ ಈಚ್ ಅದರ್ ಸೊ ಅದು ರಿಪಲ್ಸಿವ್ ಫೋರ್ಸ್ ಬರುತ್ತೆ ಅಟ್ರಾಕ್ಟಿವ್ ಫೋರ್ಸಸ್ ಡಿಕ್ರೀಸ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಆ್ಯಂಡ್ ದ ರಿಪಲ್ಸಿವ್ ಫೋರ್ಸಸ್ ಇನ್ಕ್ರೀಸ್ ಇಟ್ ಸೊ ಈಗ ನಮಗೆ ಅಟ್ರಾಕ್ಟಿವ್ ಫೋರ್ಸ್ ಇದೆ ಅಂತ ಅಂದರೆ ಸಪೋಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಎಲೆಕ್ಟ್ರಾನ್ ಇದೆ ಅಂತ ಅಂದರೆ ಇಲ್ಲಿ ಒಂದು ಪ್ರೋಟಾನ್ ಇದೆ ಅಂತ ಅಂದರೆ ಈ ಎರಡರ ಮಧ್ಯೆ ಏನು ವರ್ಕ್ ಮಾಡೋದೇ ಬೇಕಾಗಲ್ಲ ಸೊ ಅವಾಗೇನಾಗುತ್ತೆ ಡೈರೆಕ್ಟಾಗಿ ಎಲೆಕ್ಟ್ರಾನ್ ಹೋಗ್ಬಿಟ್ಟು ಪ್ರೋಟಾನ್ ಜಸ್ಟ್ ಅಟ್ರಾಕ್ಟ್ ಆಗಿಬಿಡುತ್ತೆ ಸೊ ದೆ ಬೋತ್ ವಿಲ್ ಕಂಬೈನ್ ವಿತ್ ಈಚ್ ಅದರ್ ಸೊ ಅಲ್ಲಿ ವರ್ಕ್ ಬಹಳ ಕಡಿಮೆ ವರ್ಕ್ ಬೇಕಾಗುತ್ತೆ ಈ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ನ ಕಂಬೈನ್ ಮಾಡೋದಕ್ಕೆ ಬಟ್ ಇನ್ ಕೇಸ್ ಅದನ್ನು ಅಟ್ರಾಕ್ಟಿವ್ ಫೋರ್ಸಸ್ ಡಿಕ್ರೀಸ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಅಂತ ಹೇಳ್ತೀವಿ ಈಗ ನಾವು ರಿಪಲ್ಸಿವ್ ಫೋರ್ಸನ್ನು ತೊಗೊಂಡ್ರೆ ರಿಪಲ್ಸಿವ್ ಫೋರ್ಸ್ ಅಂದರೆ ಸಪೋಸ್ ಇಲ್ಲೊಂದು ಪಾಸಿಟಿವ್ ಪ್ರೋಟಾನ್ ಇದೆ ಇಲ್ಲೊಂದು ಪಾಸಿಟಿವ್ ಪ್ರೋಟಾನ್ ಇದೆ ಈ ಎರಡನ್ನೂ ನಾವು ಕಂಬೈನ್ ಮಾಡಬೇಕು ಸೊ ಈ ಎರಡನ್ನೂ ಕಂಬೈನ್ ಅಂದರೆ ಇದ್ರ ಮಧ್ಯೆ ಏನಿರುತ್ತೆ ರಿಪಲ್ಸಿವ್ ಫೋರ್ಸ್ ಇರುತ್ತೆ ಸೊ ಆ ರಿಪಲ್ಸಿವ್ ಫೋರ್ಸು ಯು ಶುಡ್ ಓವರ್ಕಮ್ ಕಮ್ ದ ಟ್ರಿಪಲ್ಸಿವ್ ಫೋರ್ಸ್ ಟು ಕಂಬೈನ್ ದೀಸ್ ಟು ಪ್ರೊಟಾನ್ಸ್ ಸೊ ಏನಾಗುತ್ತೆ ಮೋರ್ ಅಮೌಂಟ್ ಆಫ್ ವರ್ಕ್ ಟು ಬಿ ಡನ್ ಮೋರ್ ಅಮೌಂಟ್ ಆಫ್ ವರ್ಕ್ ಟು ಬಿ ಡನ್ ಅಂತ ಅಂದರೆ ಸೊ ದಟ್ ವರ್ಕ್ ಡನ್ ಇಸ್ ಟೋರ್ಡ್ ಇನ್ ದ ಚಾರ್ಜಸ್ ಆಸ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ ಸೊ ಅದಕ್ಕೆ ರಿಪಲ್ಸಿವ್ ಫೋರ್ಸಸ್ ಇನ್ಕ್ರೀಸ್ ದ ಪೊಟೆನ್ಷಿಯಲ್ ಎನರ್ಜಿ ವೆಟ್ ಆಸ್ ಅಟ್ರಾಕ್ಟಿವ್ ಫೋರ್ಸಸ್ ಡಿಕ್ರೀಸ್ ದ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ ಸೊ ನೆಟ್ ಎನರ್ಜಿ ಏನು ಬರುತ್ತೆ ಈ ಸಿಸ್ಟಮ್ನಲ್ಲಿ ದಟ್ ಈಸ್ ದ ನೆಟ್ ಎನರ್ಜಿ ದಟ್ ಈಸ್ ಡ್ಯೂ ಟು ಅಟ್ರಾಕ್ಟಿವ್ ಫೋರ್ಸ್ ಪ್ಲಸ್ ರಿಪಲ್ಸಿವ್ ಫೋರ್ಸ್ ಅಂತ ಬರಿತೀವಿ

ಸೊ ರಿಪಲ್ಸಿವ್ ಫೋರ್ಸಸ್ ಆರ್ ಶಾರ್ಟ್ ರೇಂಜ್ ಫೋರ್ಸಸ್ ಅಂದರೆ ಇವಾಗ ನಾವು ಏನು ನ್ಯೂಕ್ಲಿಯಸ್ ತೊಗೊತೀವಿ ನ್ಯೂಕ್ಲಿಯಸ್ ಒಳಗಡೆ ಪ್ರೋಟೋನ್ಸ್ ಪ್ರೋಟೋನ್ಸ್ ಇರುತ್ತೆ ಶಾರ್ಟ್ ರೇಂಜ್ ಫೋರ್ಸಸ್ ಅಂದರೆ ಆ ಎರಡರ ಮಧ್ಯೆ ಡಿಸ್ಟೆನ್ಸ್ನಲ್ಲಿ ನಾವು ಯಾವ ಫೋರ್ಸ್ನ ನೋಡ್ತೀವಿ ಸೊ ದ್ಯಾಟ್ ಈಸ್ ರಿಪಲ್ಸಿವ್ ಫೋರ್ಸ್ ಆ್ಯಂಡ್ ಅಲ್ಲಿ ಬರೋದು ಏನು ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ ಸೊ ಸಿನ್ಸ್ ವಿ ಗೆಟ್ ವಿತಿನ್ ದ ನ್ಯೂಕ್ಲಿಯಸ್ ಬರುತ್ತೆ ಸೊ ನ್ಯೂಕ್ಲಿಯಸ್ ಸೈಜು ಫರ್ಮಿಯಾನ್ಸಲ್ಲಿ ಇರುತ್ತೆ ಜಸ್ಟ್ ಫರ್ಮಿ ಫರ್ಮಿ ಅಂದರೆ ಎಷ್ಟು ಟೆನ್ ದ ಪವರ್ ಮೈನಸ್ ಫಿಫ್ಟೀನ್ ಮೀಟರ್ ಸೊ ಇಷ್ಟು ಕಡಿಮೆ ಡಿಸ್ಟೆನ್ಸ್ನಲ್ಲಿ ನಮಗೆ ರಿಪಲ್ಸಿವ್ ಫೋರ್ಸ್ ಬರುತ್ತೆ ಅಂದರೆ ಅದನ್ನು ಶಾರ್ಟ್ ರೇಂಜ್ ಫೋರ್ಸಸ್ ಅಂತ ಕರಿತೀವಿ ಆ್ಯಂಡ್ ದೇ ಆರ್ ಅಪ್ಲಿಕೇಬಲ್ ಓನ್ಲಿ ಫೋರ್ಸ್ ವೆರಿ ಸ್ಮಾಲ್ ಡಿಸ್ಟೆನ್ಸಸ್ ರಿಪಲ್ಸಿವ್ ಫೋರ್ಸಸ್ನ ವೆರಿ ಸ್ಮಾಲ್ ಡಿಸ್ಟೆನ್ಸಸ್ನಲ್ಲಿ ಮಾತ್ರ ಅಬ್ಸರ್ವ್ ಮಾಡ್ಬೋದು ಸೊ ಸ್ಮಾಲ್ ಡಿಸ್ಟೆನ್ಸಸ್ನಲ್ಲಿ ಅಂದರೆ ಹೇಗೆ ಅಂತ ನೋಡೋಣ ಸಪೋಸ್ ಇಲ್ಲೊಂದು ಚಾರ್ಜ್ ಇದೆ ಇಲ್ಲೊಂದು ಚಾರ್ಜ್ ಇದೆ ಸೊ ಇದೆರಡರ ಮಧ್ಯೆ ಡಿಸ್ಟೆನ್ಸ್ ಕಡಿಮೆ ಇದ್ದಾಗ

ಇನ್ಕ್ರೀಸ್ ಮಾಡ್ದಂಗೆಲ್ಲ ಏನಾಗುತ್ತೆ ರಿಪಲ್ಸಿವ್ ಫೋರ್ಸು ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಡಿಕ್ರೀಸ್ ಆಗ್ತಾ ಇದೆ ಸೊ ಈ ಗ್ರಾಫು ಈ ರೀತಿ ಬರ್ತಾ ಇದೆ ಅಂದರೆ ಎಕ್ಸ್ಪೊನೆನ್ಷಿಯಲ್ ಗ್ರಾಫ್ ಬರ್ತಾ ಇದೆ ಅಂತಂದರೆ ಪೊಟೆನ್ಷಿಯಲ್ ಎನರ್ಜಿ ಫಸ್ಟ್ ಮ್ಯಾಕ್ಸಿಮಮ್ ಇರುತ್ತೆ ಸೊ ಮ್ಯಾಕ್ಸಿಮಮ್ ಇಂದ ಡಿಸ್ಟೆನ್ಸ್ ಜಾಸ್ತಿ ಮಾಡಿದಂಗೆಲ್ಲ ಏನಾಗುತ್ತೆ ರಿಪಲ್ಸಿವ್ ಫೋ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಡಿಕ್ರೀಸ್ ಆಗ್ತಾ ಇದೆ ಅಂತಂದರೆ ಏನು ರಿಪಲ್ಸಿವ್ ಫೋರ್ಸು ಡಿಕ್ರೀಸ್ ಆಗುತ್ತೆ ಸೊ ಇದು ಏನು ರಿಪಲ್ಸಿವ್ ಫೋರ್ಸು ಈಗ ಸಪೋಸ್ ಫೋರ್ಸ್ ತೊಗೊಂಡ್ರೆ ಫೋರ್ಸ್ ತೊಗೊಂಡ್ರೆ ನಮ್ಗೇನಾಗುತ್ತೆ ಆ್ಯಸ್ ಯು ಆರ್ ಇನ್ಕ್ರೀಸಿಂಗ್ ದ ಡಿಸ್ಟೆನ್ಸ್ ರಿಪಲ್ ದಿಸ್ ಫೋರ್ಸ್ ಆಲ್ಸೋ ವಿಲ್ ಡಿಕ್ರೀಸ್ ಅಂತ ಹೇಳ್ತೀವಿ ಸೊ ಫೋರ್ಸ್ ಕೂಡ ರಿಪಲ್ಸಿವ್ ಫೋರ್ಸ್ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಬಟ್ ಅಟ್ರಾಕ್ಟಿವ್ ಫೋರ್ಸ್ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಇನ್ ಕೇಸ್ ಇಫ್ ಯು ಆರ್ ಟೇಕಿಂಗ್ ದ ಟು ಅನ್ಲೈಕ್ ಚಾರ್ಜಸ್ ಅವಾಗ ಅಟ್ರಾಕ್ಟಿವ್ ಫೋರ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತಂದ ಹೇಳ್ತೀವಿ ಓಕೆ ಸೊ ದ ಇಂಟರ್ ಡಿಸ್ಟೆನ್ಸ್ ಆರ್ ನಾಟ್ ಇದನ್ನು ಇಲ್ಲಿ ಬರೆದ ನಿಮಿಷ सो द इंटर अटमि डिस्टेंस आर नॉट अट विच द एनर्जी आफ् दिसम्ब बिकम्स मिनिमम सो या डिस्टेंस के एनर्जी मिनिमम आगे आ डेन्न की इक्विलिप्रियम सिसमंत करतीक्विलिप्रियम सिसम्निफैस द फार्मेशन आफ् स्टेबल के कैमिकल कंपौंडक्विप्रियम सिसम्निफैस द फार्मेशन आफ् स्टेबल के कैमिकल कंपौंडी दैन अट दिसन दम इज इन दोस्ट स्टेबल स्टेट सो याद ಸ್ಟೇಟ್ಗೆ ಫೋ ಮೋಸ್ಟ್ ಸ್ಟೇಬಲ್ ಸ್ಟೇಟ್ ಬರುತ್ತೆ ಅಂಥೇಳಿ ಕ್ವೆಶನ್ ಇತ್ತು ಸಲ ಸೊ ಅದು ಯಾವ ಡಿಸ್ಟೆನ್ಸ್ಗೆ ಮೋಸ್ಟ್ ಸ್ಟೇಬಲ್ ಸ್ಟೇಟ್ ಬರುತ್ತೆ ಅಂದರೆ ಅಟ್ ಈಕ್ವಿಲ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ ಎನರ್ಜಿ ಇಸ್ ರಿಕ್ವೈರ್ಡ್ ಟು ಡಿಸ್ಪ್ಲೇಸ್ ದ ಆಟಮ್ಸ್ ಇನ್ ಐದರ್ ಡೈರೆಕ್ಷನ್ ಸೊ ಇಲ್ಲಿ ಏನೋ ದ ಸಿಸ್ಟಮ್ ಈಸ್ ಇನ್ ದ ಮೋಸ್ಟ್ ಸ್ಟೇಬಲ್ ಸ್ಟೇಟ್ ಆ್ಯಂಡ್ ಎನರ್ಜಿ ಇಸ್ ರಿಕ್ವೈರ್ಡ್ ಟು ಡಿಸ್ಪ್ಲೇಸ್ ದ ಆಟಮ್ಸ್ ಇನ್ ದ ಐದರ್ ಡೈರೆಕ್ಷನ್ ಸೊ ಈಗ ಸ್ಟೇಬಲ್ ಸ್ಟೇಟ್ನಲ್ಲಿದೆ ಅಂತ ಅಂದರೆ Energy is required to move that atoms in the either state. So positive side the negative side do, move mm -hmm. you know, energy. Then uh, force na vi, that is written as minus du by dr. So minus du by dr and that is just like uh, minus m a divided by r power m plus 1 plus n b divided by r power n plus 1 and the So equilibrium. ನಲ್ಲಿ ಏನು ಅಟ್ರಾಕ್ಟಿವ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ರಿಪಲ್ಸಿವ್ ಫೋರ್ಸ್ ಅಂತ ಹೇಳ್ತೀವಿ ಅಟ್ರಾಕ್ಟಿವ್ ಫೋರ್ಸ್ ಈಕ್ವಲ್ ಟು ರಿಪಲ್ಸಿವ್ ಫೋರ್ಸ್ ಆದರೆ ನೆಟ್ ಫೋರ್ಸ್ ಏನಾಗುತ್ತೆ ಟೋಟಲ್ ಫೋರ್ಸ್ ಬಿಕಮ್ಸ್ ಝೀರೋ ಸೊ ಪೊಟೆನ್ಷಿಯಲ್ ಎನರ್ಜಿ ಕರೆಸ್ಪಾಂಡಿಂಗ್ ಟು ದಿಸ್ ಸಿಸ್ಟಮ್ ಇಸ್ ಮಿನಿಮಮ್ ಸೊ ಇಲ್ಲಿ ನಾವು ಈ ಫಿಗರ್ನಲ್ಲಿ ಅಬ್ಸರ್ವ್ ಮಾಡಿದ್ರೆ ಎಲ್ಲಿ ಈ ಫೋರ್ಸ್ ಝೀರೋ ಆಗುತ್ತೆ ಸೊ ಆ ಪಾಯಿಂಟ್ನ ನಾವೇನಂತ ಕರಿತೀವಿ ಈಕ್ವಿಲಿ ಪ್ರಿಯಮ್ ಅಂತ ಕರಿತೀವಿ ದಟ್ ಈಸ್ ಮಿನಿಮಮ್ ಅಂತ ಹೇಳ್ತೀವಿ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ ಮಿನಿಮಮ್ ಈಗ ನಾನು ಇದಿಷ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬಾಂಡ್ ಥಿಯರಿನಲ್ಲಿ ಲೈಕ್ ಬಾಂಡ್ ಥಿಯರಿನಲ್ಲಿ ಫೋರ್ಸು ಪೊಟೆನ್ಷಿಯಲ್ ಎನರ್ಜಿ ಗೊತ್ತಾದರೆ ಅಂದರೆ ನಿಮಗೆ ಅಟ್ರಾಕ್ಟಿವ್ ಫೋರ್ಸ್ ಯಾವಾಗ ಜಾಸ್ತಿ ಇರುತ್ತೆ ರೆಪಲ್ಸಿವ್ ಫೋರ್ಸ್ ಯಾವಾಗ ಜಾಸ್ತಿ ಇರುತ್ತೆ ಅದ್ರ ಬಗ್ಗೆ ಗೊತ್ತಾದರೆ ನಿಮಗೆ ಬಾಂಡ್ಸ್ ಬಗ್ಗೆ ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಸೊ ಇಂಟ್ರಾಕ್ಷನ್ಸ್ ಆರ್ ಬಾಂಡ್ಸ್ ಆರ್ ಕ್ಲಾಸಿಫೈಡ್ ಆ್ಯಸ್ ಸೊ ಬಾಂಡ್ಸ್ನ ನಾವು ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ ಐಯನಿಕ್ ಬಾಂಡ್ಸ್ ಕೋವಲ್ ಬಾಂಡ್ಸ್ ಮೆಟಾಲಿಕ್ ಬಾಂಡ್ಸ್ ವಂಡರ್ವಾಲ್ಸ್ ಫೋರ್ಸಸ್ ಮತ್ತು ಹೈಡ್ರೋಜನ್ ಬಾಂಡ್ಸ್ ಇದು ಎಲ್ಲ ಏನು ಬಾಂಡ್ಸ್ನ ನಾವು ಕ್ಲಾಸಿಫೈ ಮಾಡ್ತೀವಿ ಸೊ ಇದರಲ್ಲಿ ಅಯನಿಕ್ ಬಾಂಡ್ಸು ಆ್ಯಸ್ ಇನ್ ಸೋಡಿಯಂ ಕ್ಲೋರೈಡ್ ಸೋಡಿಯಂ ಕ್ಲೋರೈಡ್ನಲ್ಲಿ ನಾವು ಅಯನಿಕ್ ಬಾಂಡ್ಸ್ ನೋಡ್ತೀವಿ ಸೊ ಐನಿಕ್ ಬಾಂಡ್ಸ್ಗೆ ಮೇನ್ ರೀಸನ್ ಏನು ಇಟ್ ಈಸ್ ಬಿಕಾಸ್ ಆಫ್ ಟ್ರಾನ್ಸ್ಫರ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗೋದ್ರಿಂದ ನಮಗೆ ಐನಿಕ್ ಬಾಂಡ್ಸ್ ಫಾರ್ಮೇಷನ್ ಆಗುತ್ತೆ ಕೋವಲೆಂಟ್ ಬಾಂಡ್ಸ್ ಆಸ್ ಇನ್ ಡೈಮಂಡ್ ಸೊ ಡೈಮಂಡ್ನಲ್ಲಿ ನಾವು ಏನು ಬಾಂಡ್ಸ್ ನೋಡ್ತೀವಿ ದಟ್ ಆರ್ ಕೋವಲೆಂಟ್ ಬಾಂಡ್ಸ್ ಅಂತ ಹೇಳ್ತೀವಿ ಸೊ ದಟ್ ಇಸ್ ಬಿಕಾಸ್ ಆಫ್ ಶೇರಿಂಗ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ సో so, electrons ఎలక్ట్రాన్స్ షేర్ మాకువబల్ట్ బాండ్స్ ఫార్మేషన్ ఆగెత్తే మెటాలిక్ బాండ్సూ సో మెటాలిక్ బాండ్స్ యాద్రీ సిల్వరు కాపర్నల్ని నవేను నోడ్తీ మెటాలిక్ బాండ్స్ నోడ్తీ సో దట్ ఆర్ డ్యూ టు ఫ్రీ నేచర్ ఆఫ్ ఫ్యాలెన్స్ ఎలక్ట్రాన్సు ఫ్రీ నేచర్ ఆఫ్ వ్యాలెన్స్ ఎలక్ట్రాన్సిందరూ మెటాలిక్ బాండ్సూ షేరింగ్ ఆఫ్ ఫ్యాలెన్స్ ఎలక్ట్రాన్సీందరదు కోబల్ బాండ్స్రాన్స్ఫర్ ఆఫ్ ఫ్యాలెన్స్ ఎలక్ట్రాన్సీందరదు ఐనిక్ బాండ్సే సో ఇది బాండింగ్స్ నెన్పి वंडरवा फोर्सस् सालीड नईट्रोजन सो अदर एलेक्ट्रॉन्स रिमेन असोसियेटेड विरीजल मालिक्यूल वंडर्वा फोर्सस्सो एलेक्ट्रा रिमे असोसियेटेड विद वे ओरजिनल मालिक्यूल ऐन औटर्मोस्टक्ट्रॉन्स अब ओरीजल मालिक्यूल जोतने अटैच्डा सो आ रीति फोर्ससन ना वंडर फोर्स करती है हईड्रोजन बाॉंडसुज इन ईस् सो ना ईस् क्यूबल दट आर् हईड्रोजें बॉंडस अरती The first three types of bonds are primary bonds. So first three types of bonds are primary bonds and like ionic bonds, covalent bonds, metallic bonds. These three bonds are primary bonds and the last two types are called secondary bonds. So we are van any Wanderwalls forces uh hydrogen bonds. We are doing the secondary bonds So primary bonds are most important in the ఐనిక్ బాండ్స్ బే నోడ సో ఐనిక్ బాండ్ ఇస్ ఫ్డ్ బై ద ఆక్చువల్ ట్రన్స్ఫర్ ఆఫ్ ఎలక్ట్రాన్స్ ఫ్రమ్ వన్ ఐటమ్ టు ద అదర్ సో దట్ ఈ ఆటమ్ అక్వైర్స్ అ స్టేబల్ ఎలక్ట్రనిక్ కన్ఫిగరేషన్ సిమిలర్ టు దియరెస్ట్ ఇనర్ట్ గ్యాస్ ఐటమ్స్ సో ఇద ఎక్స్ప్లైన్ మాకు అంతే జస్ట్ ఈజీ అయిరదిన ఎక్సాంపల్ తగిన సోడియం క్లోరైడే తగళ సోడియం క్లోరైడ్ ఈ సోడియం దు అటమిక్ నంబర్ ఏను లెవెన్ ಇದರದ್ದು ವ್ಯಾಲೆನ್ಸಿ ಹೆಂಗೆ ಬರೀತೀರಿ ಎಲೆಕ್ಟ್ರಾನಿಕ್ ಕನ್ಫಿಗುರೇಷನ್ ಬರೀಬೇಕಾದ್ರೆ ಟೂ ಏಯ್ಟ್ ಒನ್ ಅಂತ ಬರಿತೀರಿ ಕ್ಲೋರಿನ್ದು ಅಟಮಿಕ್ ನಂಬರ್ ಏನು ಸೆವೆಂಟೀನ್ ಸೊ ಇದರದ್ದು ಅಟೊಮಿಕ್ ಎಲೆಕ್ಟ್ರಾನಿಕ್ ಕನ್ಫಿಗುರೇಷನ್ ಬರಿಬೇಕಾದ್ರೆ ಏನು ಬರೀತೀರಿ ಟು ಏಯ್ಟ್ ಸೆವೆನ್ ಈಗ ಇದ್ರಲ್ಲಿ ಮೋಸ್ಟ್ ಎಲೆಕ್ಟ್ರಾನ್ಸ್ ಲೈಕ್ ಕೆ ಎಲ್ ಎಮ್ ಶೆಲ್ಲಲ್ಲಿ ಇರುತ್ತೆ ಇಲ್ಲಿ ಕೆ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ನ ಫಿಟ್ ಮಾಡ್ಬೋದು ಟೂ ಎಲೆಕ್ಟ್ರಾನ್ಸ್ ಎಲ್ ಶೆಲ್ಲಲ್ಲಿ ಏಯ್ಟ್ ಎಲೆಕ್ಟ್ರಾನ್ಸ್ ಫಿಟ್ ಮಾಡ್ಬೋದು ಎಮ್ ಶೆಲ್ಲಲ್ಲಿ ಏಯ್ಟೀನ್ ಎಲೆಕ್ಟ್ರಾನ್ಸ್ನ ಫಿಲ್ ಫಿಟ್ ಮಾಡ್ಬೋದು

ಸೆವೆಂಟೀನ್ ಅಂದರೆ ಅದರದ್ದು ಎಲ್ ಟು ಏಯ್ಟ್ ಕೆ ಶೆಲ್ಲು ಎಲ್ ಶೆಲ್ಲು ಕಂಪ್ಲೀಟ್ಲಿ ಫಿಲ್ಡ್ ಆಗಿರುತ್ತೆ ಈಗ ಎಮ್ ಶೆಲ್ಲಲ್ಲಿ ಸೆವೆನ್ ಎಲೆಕ್ಟ್ರಾನ್ಸ್ ಇದೆ ನಮಗೆ ಎಷ್ಟು ಬೇಕು ಏಯ್ಟ್ ಎಲೆಕ್ಟ್ರಾನ್ಸ್ ಬೇಕು ಅಂದರೆ ಸೆವೆನ್ ಎಲೆಕ್ಟ್ರಾನ್ಸ್ ಇದೆ ಅಂದರೆ ಸ್ಟಿಲ್ ಇಟ್ ರಿಕ್ವೈರ್ಸ್ ಒನ್ ಮೋರ್ ಎಲೆಕ್ಟ್ರಾನ್ ಟು ಕಂಪ್ಲೀಟ್ ಇಟ್ಸ್ ಔಟ್ ಮೋಸ್ಟ್ ಆಕ್ಟೇಟ್ ಆರ್ಬಿಟ್ ಅಂತ ಹೇಳ್ತೀವಿ ಈಗ ಸೋಡಿಯಂಗೆ ಸೆವೆನ್ ಎಲೆಕ್ಟ್ರಾನ್ಸ್ ಬೇಕು ಸೊ ಸೆವೆನ್ ಎಲೆಕ್ಟ್ರಾನ್ಸ್ನ ಬೇರೆಯವ್ರ ಕಡೆಯಿಂದ ತೊಗೊಳ್ಳೋ ಬದಲು ಅಂದರೆ ಬೇರೆ ಐಟಮ್ಸಿಂದ ತೊಗೊಳ್ಳೋ ಬದಲು ಸೋಡಿಯಂ ಏನು ಮಾಡುತ್ತೆ ಅದು ಇದ್ದಿದ್ದು ಒಂದು ಎಲೆಕ್ಟ್ರಾನ್ನೇ ಡೊನೇಟ್ ಮಾಡಿಬಿಡುತ್ತೆ ಸೊ ಬೇರೆಯವ್ರ ಹತ್ರ ಸೆವೆನ್ ಎಲೆಕ್ಟ್ರಾನ್ಸ್ನ ಸಾಲ ತಗೊಳ್ಳೋ ಬದಲು ಏನು ಮಾಡುತ್ತೆ ಇದ್ದಿದ್ದು ಒಂದು ಎಲೆಕ್ಟ್ರಾನ್ನ ಡೊನೇಟ್ ಮಾಡಿಬಿಟ್ಟು ಸೋಡಿಯಂ ಬಿಕಮ್ಸ್ ಪಾಸಿಟಿವ್ ಆಯನ್ ಎನ್ ಎ ಪ್ಲಸ್ ಆಗೋಗುತ್ತೆ ಈಗ ಕ್ಲೋರಿನ್ನು ಅದು ಏನು ಸೆವೆನ್ ಎಲೆಕ್ಟ್ರಾ ಅದಕ್ಕೆ ಬೇಕಾಗಿರೋದು ಜಸ್ಟ್ ಒಂದೇ ಎಲೆಕ್ಟ್ರಾನ್ ಸೊ ಆ ಒಂದೇ ಎಲೆಕ್ಟ್ರಾನ್ನ ಸೋಡಿಯಂ ಡೊನೇಟ್ ಮಾಡ್ತಾ ಇದೆ ಸೊ ಆ ಒಂದು ಎಲೆಕ್ಟ್ರಾನ ತೊಗೊಂಡು ಇದೇನಾಗುತ್ತೆ ಮೋಸ್ಟ್ ಆರ್ಬಿಟ್ನ ಕಂಪ್ಲೀಟ್ ಮಾಡ್ಕೊಳುತ್ತೆ ಏಯ್ಟ್ ಅಂತ ಹೇಳಿ ಅವಾಗ ಏನಾಗುತ್ತೆ ಇಟ್ ಈಸ್ ಗೇನಿಂಗ್ ಎಲೆಕ್ಟ್ರಾನ್ ಸೊ ಗೇನಿಂಗ್ ಎಲೆಕ್ಟ್ರಾನ್ ಅಂದರೆ ಏನಾಗುತ್ತೆ ನೆಗೆಟಿವ್ ಆಯನ್ ಆಗುತ್ತೆ ಸೋಡಿಯಮ್ಮು ಪಾಸಿಟಿವ್ ಆಯನ್ ಕ್ಲೋರಿನು ನೆಗೆಟಿವ್ ಆಯನ್ ನಾವು ಬೋತ್ ವಿಲ್ ಕಂಬೈನ್ ಸೋಡಿಯಂ ಪ್ಲಸ್ ಸಿ ಎಲ್ ಮೈನಸ್ ಸೊ ಎರಡೂ ಕಂಬೈನ್ ಆಗಿಬಿಟ್ಟು ನಮಗೆ ಏನು ಕಂಬೌಂಡ್ ಫಾರ್ಮೇಷನ್ ಆಗುತ್ತೆ ಸೋಡಿಯಂ ಕ್ಲೋರೈಡ್ ಸೊ ಸೋಡಿಯಂ ಕ್ಲೋರೈಡ್ನಲ್ಲಿ ಬರೋ ಬಾಂಡಿಂಗ್ ಯಾವುದಿರುತ್ತೆ ಐಯನಿಕ್ ಬಾಂಡಿಂಗ್ Because of the transfer of electrons from sodium to chlorine and the way. So this to ionic bond to gutyva. So an ionic bond is formed by the actual transfer of electrons from one atom to the another so that each atom acquires the stable electronic configuration similar to the nearest inert gas atoms. So run here the sodium ಒಂದು ಇದ್ದಿದ್ದು ಒಂದು ಆಟಮ್ನ ಡೊನೇಟ್ ಮಾಡುತ್ತೆ ಸೊ ಅವಾಗ ಒಂದು ಡೊನೇಟ್ ಮಾಡಿದ್ರೆ ಇದ್ರದ್ದು ಆಟಮಿಕ್ ಎಲೆಕ್ಟ್ರಾನಿಕ್ ಕನ್ಫಿಗುರೇಷನ್ ಏನಾಗುತ್ತೆ ಜಸ್ಟ್ ಟೂ ಏಯ್ಟ್ ಆಗುತ್ತೆ ಈಗ ಕ್ಲೋರಿನ್ ಇದೆ ಕ್ಲೋರಿನ್ಗೆ ಟೂ ಏಯ್ಟ್ ಆಲ್ರೆಡಿ ಇದೆ ಇದಕ್ಕೆ ಒನ್ ಎಲೆಕ್ಟ್ರಾನ್ ಮಾತ್ರ ಬೇಕು ಸೊ ಒನ್ ಎಲೆಕ್ಟ್ರಾನ್ ಇದ್ರ ಫಿಲ್ ಆದರೆ ಏಯ್ಟ್ ಆಗುತ್ತೆ ಟೂ ಏಯ್ಟ್ ಏಯ್ಟ್ ಅಂದರೆ ಏಯ್ಟೀನ್ ಬರುತ್ತೆ ಸೊ ಏಯ್ಟೀನ್ ಬಂದರೆ ನಿಯರೆಸ್ಟು ಐನರ್ಟ್ ಗ್ಯಾಸ್ ಯಾವುದು ಆರ್ಗಂದು ಎಲೆಕ್ಟ್ರಾನಿಕ್ ಕನ್ಫಿಗುರೇಷನ್ ಕ್ಲೋರಿನಿಗೆ ಬರುತ್ತೆ ಸೊ ಅವಾಗ ಏನಾಗುತ್ತೆ ದಟ್ ಕಮ್ಸ್ ಇಂದ ದ ಸ್ಟೇಬಲ್ ಸ್ಟ್ರೀಟ್ ಅಂತ ಹೇಳ್ತೀವಿ So the is similar to the nearest inert gas. The atom which loses an electron becomes electropositive and the atom which gains an electron becomes electronegative. So I already here the gas sodium o loses electrons, so the it becomes positive. Chlorine gains electrons, so it becomes negative. Ion and the source of cohesive energy which binds the ions together is mainly. ಕೂಲಮ್ಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಇಂಟ್ರಾಕ್ಷನ್ ಈಗ ಇದು ಸೋಡಿಯಮು ಪಾಸಿಟಿವ್ ಆಗಿದೆ ಕ್ಲೋರಿನು ನೆಗೆಟಿವ್ ಆಗಿದೆ ಇದು ಎರಡನ್ನೂ ಕಂಬೈನ್ ಮಾಡೋದು ಯಾವುದು ದಟ್ ಇಸ್ ಕೂಲಮ್ಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಇಂಟ್ರಾಕ್ಷನಿಂದ ಕಂಬೈನ್ ಮಾಡ್ತೀವಿ సో ఇది ద క్రిస్టల్స్ రిజల్టింగ్ ఫ్రమ్ దిస్ టైప్ ఆఫ్ బాండింగ్ ఆర్ కాల్డ్ అస్ ఐనిక్ క్రిస్టల్ సో యాదు అయనిక్ బాండ్ ఆగిరతే ఆ క్రిస్టల్స్ క్రస్టల్స్ నవేం కరితివి ఐనిక్ క్రిస్టల్స్ అంతా కరితివి ద కోహెసివ్ ఎనర్జీ ఆఫ్ ద ఐనిక్ క్రస్టల్ ఈస్ క్వైట్ లార్జ్ అండ్ ఇట్ ఇస్ ఆఫ్ ద ఆర్డర్ ఆఫ్ 5 టు 10 ఎలక్ట్రాన్ వోల్ట్ సో ఇళ్ళ కోహెసివ్ ఎనర్జీ ఏని కంబైనింగ్ ఎనర్జీ ఏని దట్ ఇస్ ఆఫ్ ద ఆర్డర్ ఆఫ్ 5 టు 10 ఎలక్ట్రాన్ వోల్ట్ అంతా హేతీ ద బైండింగ్ ఎనర్జీ పర్ मॉलिक्यूल ऑफ़ सोडियम क्लोराइड से सवें पॉइंट ईट्ठलेक्ट्रॉल सो बैंडिंग एनर्जी सोडियम क्लोराइड कंबाइन आगता है अलर्जी एस रिज़ा सेवन पॉइंट ईट्ठलेक्ट्रॉन वोल्ट एनर्जी सो एक्सांपल आफ ऐनिक क्रिस्टल्स यहाँ ऐनिक्रिस्टल आयनिक बॉंडस नोड़ी अोड़ियम क्लोरइड लीथियम क्लोरइड क्याल पोटेशम क्लोरइड सीसियम क्लोरइड अलूमीयियम आक्सइड इवेलू ना ऐनिकॉंडसन अब्सर्वती है

ಪೊಟ್ಯಾಷಿಯಂ ಕ್ಲೋರೈಡ್ಸು ಟೆಂಪ್ರೇಚರ್ ಇನ್ಕ್ರೀಸ್ ಆದಂಗೆಲ್ಲ ಏನಾಗುತ್ತೆ ಕಂಡಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ ಸೊ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗಿದೆ ಅಂದರೆ ಏನು ಒಳಗಡೆ ಏನು ಫ್ರೀ ಚಾರ್ಜಸ್ ಇರುತ್ತೆ ಅದ್ರದ್ದು ಮೂಮೆಂಟ್ ಕೂಡ ಜಾಸ್ತಿ ಆಗುತ್ತೆ ಅಂತ ಅರ್ಥ ಸೊ ಇದು ಏನು ಅಯನಿಕ್ ಕ್ರಿಸ್ಟಲ್ಸ್ದು ಐನಿಕ್ ಕ್ರಿಸ್ಟಲ್ಸ್ ಆರ್ ಸಾಲಿಬಲ್ ಇನ್ ವಾಟರ್ ಆ್ಯಂಡ್ ಇಟ್ ಈಸ್ ನಾನ್ ಡೈರೆಕ್ಷನಲ್ So, soluble in water and then, right? suppose salt. Sodium chloride is just the common salt that you are using in your kitchen. So, that is cargo. So, it is soluble in water and then, So, these two points are ionic bonds related to the okay. Then next comes the covalent bonds. Covalent bond is formed by an equal sharing of electrons between two neighboring atoms, each having incomplete outermost shell. The atoms do so in order to acquire a stable ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಇನ್ ಅಕಾರ್ಡಿನ್ಸ್ ವಿತ್ ದ ಆಕ್ಟಿಟ್ ರೋಲ್ ಸೊ ಇಲ್ಲಿ ಆಟಮ್ಸ್ ಏನು ಮಾಡುತ್ತೆ ಇಲ್ಲಿ ಡೊನೇಟ್ ಮಾಡೋ ಬದಲು ಏನು ಮಾಡುತ್ತೆ ಶೇರಿಂಗ್ ಮಾಡ್ಕೊಳ್ಳುತ್ತೆ ಶೇರಿಂಗ್ ಅಂದರೆ ಸಪೋಸ್ ಕಾರ್ಬನ್ ಇದೆ ಇಲ್ಲಿ ಹೈಡ್ರೋಜನ್ ಇದೆ ಸೊ ಕಾರ್ಬನ್ ಹೈಡ್ರೋಜನ್ ಮಧ್ಯೆ ಕಾರ್ಬನ್ಗೂ ಏನು ಎಲೆಕ್ಟ್ರಾನ್ಸ್ ಬೇಕು ಹೈಡ್ರೋಜನ್ಗೂ ಎಲೆಕ್ಟ್ರಾನ್ಸ್ ಬೇಕು ಅವಾಗ ಏನು ಮಾಡುತ್ತೆ ಕಾರ್ಬನ್ ಹೈಡ್ರೋಜನ್ ಮಧ್ಯೆ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ ಸೊ ಅದನ್ನು ನಾವು ಕೋವಲೆಂಟ್ ಬಾಂಡ್ಸ್ ಅಂತ ಕರಿತೀವಿ ಈಗ Uh, the atoms, so uh, the sharing is effective if the shared electrons have opposite spins. In such a case, the atoms attract each other and covalent bond is formed. So, covalent bond formation is you a know, sharing of electrons. Sharing so of electrons sharing of electrons. They should be in opposite spins. Then they can attract each other. Then, covalent bonds. This bond is also called as valence bond and it is a directional bond. ಸೊ ಇಟ್ ದಿಸ್ ಬಾಂಡ್ ಇಸ್ ಕಾಲ್ಡ್ ಆಸ್ ವ್ಯಾಲೆನ್ಸ್ ಬಾಂಡ್ ಸೊ ವ್ಯಾಲೆನ್ಸ್ ಬಾಂಡ್ ಅಂತಲೂ ಕರಿತೀವಿ ಅಥವಾ ಡೈರೆಕ್ಷನಲ್ ಬಾಂಡ್ ಅಂತಲೂ ಕರಿತೀವಿ ದ ನಂಬರ್ ಆಫ್ ಕೋಲ್ ಆನ್ ಬಾಂಡ್ಸ್ ಆಫ್ ಆ್ಯನ್ ಆಟಮ್ ಕ್ಯಾನ್ ಫಾರ್ಮ್ ಈಸ್ ಡಿಟರ್ಮೈನ್ಡ್ ಬೈ ಏಟ್ ಮೈನಸ್ ಎನ್ ರೂಲ್ ವೆರ್ ಎನ್ ಈಸ್ ನಂಬರ್ ಆಫ್ ಕಾಲಮ್ಸ್ ಆಫ್ ದ ಪಿರಿಯಾಡಿಕ್ ಟೇಬಲ್ ಟು ದ ಟು ವಿಚ್ ದ ಆಟಮ್ ಬಿಲಾಂಗ್ಸ್ ಸೊ ಅಂದರೆ ಇವಾಗ ಎಷ್ಟು ಕೋವಲ್ ಎನ್ ಬಾಂಡ್ಸ್ ಮಾಡುತ್ತೆ ಒಂದು ಆಟಮ್ ಅಂತ ಹೇಳಿ ಚೆಕ್ ಮಾಡಬೇಕು ಅಂದರೆ ಏಯ್ಟ್ ಮೈನಸ್ ಎನ್ ರೂಲ್ನ ಯೂಸ್ ಮಾಡ್ತೀವಿ ಸೊ ಏಯ್ಟ್ ಮೈನಸ್ ಎನ್ ರೂಲ್ನ ಯೂಸ್ ಮಾಡಿದ್ರೆ ನಮಗೆ ಎಷ್ಟು ಕೋವಲ್ ಎನ್ ಬಾಂಡ್ಸ್ ಅದು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ನಾವು ಫೈಂಡ್ ಔಟ್ ಮಾಡ್ಬೋದು ಸೊ ಎಕ್ಸಾಂಪಲ್ ಲೈಕ್ ಆಕ್ಸಿಜನ್ ಆಕ್ಸಿಜನ್ ಬಿಲಾಂಗ್ಸ್ ಟು ಸಿಕ್ಸ್ತ್ ಗ್ರೂಪ್ ದೆನ್ ಇಟ್ ಕ್ಯಾನ್ ಫಾರ್ಮ್ ಏಯ್ಟ್ ಮೈನಸ್ ಸಿಕ್ಸ್ ಅಂದರೆ ಎಷ್ಟಾಗುತ್ತೆ ಟೂ ಕೋವಲೆಂಟ್ ಬಾಂಡ್ಸ್ ಆಗುತ್ತೆ ಅಂದರೆ ಆಕ್ಸಿಜನ್ ಯಾವುದ್ರದೇ ಜೊತೆಗೆ ಕೋವಲೆಂಟ್ ಬಾಂಡಿಂಗ್ ಮಾಡಬೇಕು ಅಂದರೆ ಇಟ್ ಕ್ಯಾನ್ ಡೊನೇಟ್ ಟು ಎಲೆಕ್ ಟೂ ಆಫ್ ಇಟ್ಸ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ ಎಕ್ಸಾಂಪಲ್ಸ್ ಆಫ್ ಕೋವಲೆಂಟ್ ಕ್ರಿಸ್ಟಲ್ಸ್ ಆರ್ ಸಿಲಿಕಾನ್ ಜರ್ಮೇನಿಯಮ್ ಅಂಡ್ ಅಲ್ಫಾ ಟಿನ್ ಅಂತ ಹೇಳ್ತೀವಿ

ಡೈಮಂಡ್ ಡೈಮಂಡ್ ತೊಗೊಂಡ್ರೆ ಅದ್ರಲ್ಲಿ ಬಾಂಡಿಂಗ್ ಏನಿರುತ್ತೆ ಭಾಳ ಸ್ಟ್ರಾಂಗ್ ಆಗಿರುತ್ತೆ ಹಾರ್ಡೆಸ್ಟ್ ಮಟೀರಿಯಲ್ ಅಂತ ಹೇಳ್ತೀವಿ ಸೊ ಅಲ್ಲಿ ಕೋವಲೆನ್ ಬಾಂಡು ವೆರಿ ಹಾರ್ಡ್ ಅಂತ ಹೇಳ್ತೀವಿ ಲೈಕ್ ಇನ್ನು ಕಾರ್ಬನ್ ಈಸ್ ಪ್ರೆಸೆಂಟ್ ಇನ್ ಗ್ರಾಫೈಟ್ ಲೈಕ್ ಪೆನ್ಸಿಲ್ ಲೆಡ್ಸ್ ಎಲ್ಲ ಯೂಸ್ ಮಾಡ್ತೀವಿ ಪೆನ್ಸಿಲ್ ಲೆಡ್ನಲ್ಲಿ ಇರೋದು ಗ್ರಾಫೈಟು ಸೊ ಗ್ರಾಫೈಟು ಕೂಡ ಅದು ಕೂಡ ಕಾರ್ಬನ್ ಸೊ ಅಲ್ಲಿ ಏನಿರುತ್ತೆ ದಟ್ ಗ್ರಾಫೈಟ್ ಲೆಡ್ ಬಿಹೇವ್ಸ್ ಲೈಕ್ ಪೌಡ್ರ್ ಥರ ಫಾರ್ಮೇಷನ್ ಆಗುತ್ತೆ ಸೊ ಅದನ್ನು ನಾವು ಬ್ರಿಟಲ್ ಅಂತ ಕರಿತೀವಿ ದೀಸ್ ಎಕ್ಸಿಬಿಟ್ ಲೋ ಕಂಡಕ್ಟಿವಿಟಿ ಅಟ್ ದ ಆರ್ಡಿನ ಟೆಂಪ್ರೇಚರ್ ವಿಚ್ ಇನ್ಕ್ರೀಸಸ್ ಸ್ಲೈಟ್ಲಿ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಸೊ ಇದ್ರದ್ದು ಕಂಡಕ್ಟಿವಿಟಿ ಏನಿರುತ್ತೆ ನಾರ್ಮಲ್ ಟೆಂಪ್ರೇಚರ್ಸ್ನಲ್ಲಿ ಲೋ ಕಂಡಕ್ಟಿವಿಟಿ ಇರುತ್ತೆ ಬಟ್ ಆ್ಯಸ್ ಯು ಆರ್ ಇನ್ಕ್ರೀಸಿಂಗ್ ದ ಟೆಂಪ್ರೇಚರ್ ದಟ್ಸ್ ಕಂಡಕ್ಟಿವಿಟಿ ಆಲ್ಸೋ ವಿಲ್ ಇನ್ಕ್ರೀಸ್ ಅಂತ ಹೇಳ್ತೀವಿ ದೀಸ್ ಹ್ಯಾವ್ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಸೊ ಏನು ಕೋವಲಿನ್ ಬಾಂಡ್ಸ್ದು ಮೆಲ್ಟಿಂಗ್ ಪಾಯಿಂಟು ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ ಇರುತ್ತೆ ಇಲ್ಲಿ ನೋಡಿದಾಗೆ ऐनिक क्रिटलसु कई मेलिंग अंड बॉयिंग पॉइंट्स आंड कॉवलें बांसू द एक्सिबिट हई मेलिंग अंड बॉयिंग पॉइंट अंत हेल्तीवे एक्सिबिट हई मे मेलिंग अंड बॉयिंग पॉइंट्स कोवलें क्रिस्टल के एक्सापलू कॉलें क्रिटल्स विथ मॉडर पैनिंग फोर्सस् बिहेवस आस सेमी कंडक्टर्सो यू सिलु जर्मेनियम अब सेमिकंडक्टर्सो ना कॉलें क्रिसलस नोड़ी सो इिष्ट ಕೋವಲಿನ್ ಬಾಂಡ್ಸು ಪಯನಿಕ್ ಬಾಂಡು ಕೋವಲಿನ್ ಬಾಂಡ್ ಅರ್ಥ ಆಗಿದೆ ಅಂತ ಅನ್ಕೊಂತೀವಿ ನೆಕ್ಸ್ಟ್ ಕಮ್ಸ್ ದ ಮೆಟಾಲಿಕ್ ಬಾಂಡ್ಸು ಮೆಟಾಲಿಕ್ ಬಾಂಡ್ಸ್ ಏನಂದರೆ ಏನು ಅಂತ ನೋಡೋಣ ಮೆಟಾಲಿಕ್ ಬಾಂಡ್ಸ್ ಈಸ್ ಫಾರ್ಮ್ಡ್ ಬೈ ದ ಪಾರ್ಷಿಯಲ್ ಶೇರಿಂಗ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಬೈ ದ ನೈಬರಿಂಗ್ ಆಟಮ್ಸ್ ಅಂದರೆ ಕಂಪ್ಲೀಟಾಗಿ ಶೇರ್ ಮಾಡಲ್ಲ ಪಾರ್ಷಿಯಲ್ ಶೇರಿಂಗ್ ಆದರೆ ಅದನ್ನು ನಾವು ಮೆಟಾಲಿಕ್ ಬಾಂಡ್ಸ್ ಅಂತ ಕರಿತೀವಿ ಲೈಕ್ ಶೇರಿಂಗ್ ಯಾವ್ಯಾವದ್ರಲ್ಲಿ ಆದರೆ ಮೆಟಾಲಿಕ್ ಬಾಂಡ್ಸು ಕೋವಲಿನ್ ಬಾಂಡ್ಸ್ ಅಂದರೆ ಕಂಪ್ಲೀಟಾಗಿ ಶೇರಿಂಗ್ ಆದರೆ ಐನಿಕ್ ಬಾಂಡ್ಸು ಕಂಪ್ಲೀಟಾಗಿ ಡೊನೇಟ್ ಮಾಡಿದ್ರೆ ಮೆಟಾಲಿಕ್ ಬಾಂಡ್ಸ್ ಅಂದರೆ ಪಾರ್ಶಿಯಲಿ ಶೇರ್ ಮಾಡಿದ್ರೆ ನಾವು ಮೆಟಾಲಿಕ್ ಬಾಂಡ್ಸ್ ಅಂತ ಕರಿತೀವಿ ದ ಶೇರಿಂಗ್ ಇನ್ ಮೆಟಾಲಿಕ್ ಬಾಂಡ್ ಈಸ್ ನಾಟ್ ಲೋಕಲೈಸ್ಡ್ ಮೆಟಾಲಿಕ್ ಬಾಂಡ್ಸ್ ಆರ್ ಡಿ ಲೋಕಲೈಸ್ಡ್ ಅನ್ಸ್ಯಾಚುರೇಟೆಡ್ ಎನ್ ಬಾಂಡ್ ಹೆನ್ಸ್ ಮೆಟಾಲಿಕ್ ಬಾಂಡ್ಸ್ ಇಸ್ ನಾನ್ ಡೈರೆಕ್ಷನಲ್ ಅಂದರೆ ನಮಗೆ ಬಟ್ ಮೆಟಾಲಿಕ್ ಬಾಂಡ್ಸ್ ಏನು ಅನ್ಸ್ಯಾಚುರೇಟೆಡ್ ಕೋವಲೆನ್ ಬಾಂಡ್ಸ್ ಅಂತ ಹೇಳ್ತೀವಿ ಅಂದರೆ ಡಬಲ್ ಬಾಂಡು ಟ್ರಿಪಲ್ ಬಾಂಡು ಎಲ್ಲ ಬಂದರೆ ದಟ್ ವಿ ಕಾಲ್ ಇಟ್ ಆಸ್ ಅನ್ಸ್ಯಾಚುರೇಟೆಡ್ ಬಾಂಡ್ಸ್ ಅಂತ ಕರಿತೀವಿ ಆ್ಯಂಡ್ ದೇ ಆರ್ ನಾನ್ ಡಿ ಲೋಕಲೈಸ್ಡ್ ಬಾಂಡ್ಸ್ ಸೊ ಅದಕ್ಕೆ ಅದಕ್ಕೆ

So, alkali metals like sodium and potassium form BCC structure, which is attributed to the low melting point. So, sodium or mm -hmm. potassium mm -hmm. so BCC structure and they are uh, having low melting point and the right way so alkali metals having low melting points. So metallic bond is weaker than the ionic and covalent bonds. So metallic bond is weaker than ionic and covalent bond and the right way. Binding energy ranges from to 5 electron volts per bond. तो मेटालिगंड कनेक्टिंग एनर्जी एस्टीरेंजो टू फै एनर्जी फै इलेक्ट्रॉन वोल्ट पर् बात जास्ति मेलटिंग अंड बॉयिंग पॉइंट्स आफ् मेटालि बास्र वेरी लोवर् दैन ऐनिक् कवलेट बाॉंड सालिड्स सो ऐनिकवले सालिड्स तो मेलटिंग मत बॉयिंग पॉइंटू कंपेरमे बहुत लो इत दी सालिड्स हव् हई डक्टिविटी मैलियाबिली हेड्स इलेक्ट्रिकल अंड थर्मल कंडक्टिविटी आलो दे आर् हाविंग हई ಸೊ ಯಾವ ಯಾವದ್ರಲ್ಲಿ ಬರುತ್ತೆ ಹೈ ಹೈ ಡಕ್ಟಿಲಿಟಿ ದೆನ್ ದ ಅಂದರೆ ಏನು ದಟ್ ಕ್ಯಾನ್ ಬಿ ಏನು ಟು ಥಿನ್ ವೈರ್ಸ್ ಅಂತ ಹೇಳ್ತೀವಿ ಮ್ಯಾಲಿಯಬಿಲಿಟಿ ಅಂದರೆ ಥಿನ್ ಶೀಟ್ಸ್ ಆಗಿ ಮಾಡ್ಬೋದು ಹೈ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆ್ಯಂಡ್ ಥರ್ಮಲ್ ಕಂಡಕ್ಟಿವಿಟೀಸ್ ಆ್ಯಂಡ್ ಹೈ ಆಪ್ಟಿಕಲ್ ರಿಪಲ್ಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಕೋಇಿಷನ್ಸ್ ಅಂತ ಹೇಳ್ತೀವಿ ಸೊ ಇದಿಷ್ಟು ಏನು ಮೆಟಾಲಿಕ್ ಬಾಂಡ್ಸ್ ರಿಲೇಟೆಡು ದೆನ್ ಕಮ್ಸ್ ದ ವಾಂಡರ್ ವಾಲ್ಸ್ ಬಾಂಡ್ ಸೊ ವಾಂಡರ್ ವಾಲ್ಸ್ ದ ಈಕ್ವೇಷನ್ ಏನು ಹೇಳುತ್ತೆ ದಿಸ್ ಟೈಪ್ ಆಫ್ ವಾರ್ನಿಂಗ್ ಎಕ್ಸಿಸ್ಟ್ ಇನ್ ಐಟಮ್ಸ್ or molecules which have their outermost shells completely filled. So outermost shell completely filled force and hence have no tendency to gain or lose or share electrons with other atoms or molecules in solid. So E elements electrons share lose and they don't lose their electrons or share their electrons or gain the electrons. The crystals resulting from this type of bonding are called as molecular crystals in the So example Helium, Neon, Argon and gases like Oxygen, Chlorine, Carbon Dioxide, Methane are these are the molecular crystals and the resulting from Van der Waals forces. Then dipole induced dipole interaction is called type.

then the energy released during the formation the energy released during the formation of van der waals bonds is either of the order of 0.1 electron volt per bond only there one the bond gauge energy over 0.1 electron volt energy over hence molecular solids are characterized by very low melting boiling points low mechanical strength and easy deformability so ವಂಡರ್ ಫಾಲ್ಸ್ ಫೋರ್ಸ್ ಬಾಂಡಿಂಗಿಂದ ಆಗಿರುತ್ತೆ ಅದರದ್ದು ಮೊಲಿಕ್ಯುಲರ್ ಸಾಲಿಡ್ಸ್ನ ಏನು ಕ್ರಿಸ್ ಕ್ಯಾರೆಕ್ಟ್ರೈಸ್ ಮಾಡಿದ್ರೆ ಏನೇನು ಅಂತ ಕ್ಯಾರೆಕ್ಟ್ರೈಸ್ ಮಾಡೋದ್ರಲ್ಲಿ ಏನು ದೇ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್ಸ್ ಬಾಯ್ಲಿಂಗ್ ಪಾಯಿಂಟ್ಸ್ ಲೋ ಮೆಕ್ಯಾನಿಕಲ್ಸ್ಟನ್ ಅಂಡ್ ಈಸಿ ಡಿಫಾರ್ಮೆಬಿಲಿಟಿ ಅಂತ ಹೇಳ್ತೀವಿ ಹೈಡ್ರೋಜನ್ ಬಾಂಡ್ನಲ್ಲಿ ಏನು ನೋಡ್ತೀವಿ ಹೈಡ್ರೋಜನ್ ಬಾಂಡ್ ಈಸ್ ಅನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಅಟ್ರಾಕ್ಷನ್ ಬಿಟ್ವೀನ್ ನೈಬರಿಂಗ್ ಮಾಲಿಕ್ಯುಲರ್ ಡೈಪೋಲ್ಸ್ ಈಚ್ ಕಂಟೈನಿಂಗ್ ಅ ಹೈಡ್ರೋಜನ್ ಐಟಮ್ ಸೊ ಹೈಡ್ರೋಜನ್ ಬಾಂಡ್ನಲ್ಲಿ ಏನು ಹೈಡ್ರೋಜನ್ ಐಟಮ್ಸ್ ಇರುತ್ತೆ ಅದ್ರ ಮಧ್ಯೆ ಏನು ಬಾಂಡಿಂಗ್ ಆಗಿರುತ್ತೆ ಅದನ್ನು ನಾವು ಹೈಡ್ರೋಜನ್ ಬಾಂಡ್ಸ್ ಅಂತ ಕರಿತೀವಿ ಇನ್ ಕೇಸ್ ದ ಮಾಲಿಕ್ಯೂಲ್ಸ್ ಡೂ ನಾಟ್ ಕಂಟೈನ್ ಹೈಡ್ರೋಜನ್ ಐಟಮ್ ದ ಬಾಂಡ್ ಇಸ್ ಕಾಲ್ಡಸ್ ಡೈಪೋಲ್ ಬಾಂಡ್ ಅಂತ ಕರಿತೀವಿ ಅಂದರೆ ಇವಾಗ ಹೈಡ್ರೋಜನ್ ಬಾಂಡಿಂಗ್ ಇರಲಿಲ್ಲ ಅಂತ ಅಂದರೆ ಆ ಬಾಂಡ್ಸ್ನ ನಾವು ಏನಂತ ಕರಿತೀವಿ ಡೈ ಡೈಪೋಲ್ ಬಾಂಡ್ಸ್ ಅಂತ ಕರಿತೀವಿ ದೀಸ್ ಆರ್ ಡೈರೆಕ್ಷನಲ್ ಬಾಂಡ್ಸು ಹೈಡ್ರೋಜನ್ ಬಾಂಡ್ಸ್ ಆರ್ ಡೈರೆಕ್ಷನಲ್ ಬಾಂಡ್ಸ್ ಅಂತ ಹೇಳ್ತೀವಿ ದೆನ್ ನೆಕ್ಸ್ಟ್ ಏನು ಮೆಟೀರಿಯಲ್ಸ್ ಎಕ್ಸಿಬಿಟಿಂಗ್ ಹೈಡ್ರೋಜನ್ ಬಾಂಡಿಂಗ್ ಪೋಸಸ್ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಕಂಪೇರ್ಡ್ ವಿತ್ ಮಾಲಿಕ್ಯುಲರ್ ಸಾಲಿಡ್ಸು ಮಾಲಿಕ್ಯುಲರ್ ಸಾಲಿಡ್ಸ್ಗೆ ಕಂಪೇರ್ ಮಾಡಿದ್ರೆ ಯಾವ ಮೆಟೀರಿಯಲ್ಸ್ನಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ ಅದರದ್ದು ಮೆಲ್ಟಿಂಗ್ ಪಾಯಿಂಟು ಬಾಯ್ಲಿಂಗ್ ಪಾಯಿಂಟು ಹೈ ಇರುತ್ತೆ ದೆನ್ ಬೈಂಡಿಂಗ್ ಎನರ್ಜಿ ಆಫ್ ವಾಟರ್ ಆರ್ ಐಸ್ ಇಸ್ ಅಬೌಟ್ ಜೀರೋ ಪಾಯಿಂಟ್ ಫೈವ್ ಎಲೆಕ್ಟ್ರಾನ್ ವೋಲ್ಟ್ ಸೊ ವಾಟರ್ ಅಥವಾ ಏನು ಐಸ್ದು ಬೈಂಡಿಂಗ್ ಎನರ್ಜಿ ಏನಿರುತ್ತೆ ಝೀರೋ ಪಾಯಿಂಟ್ ಫೈವ್ ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ ಸೊ ಝೀರೋ ಪಾಯಿಂಟ್ ಫೈ ಎಲೆಕ್ಟ್ರಾನ್ ವೋಲ್ಟ್ ಅಂದರೆ ಏನು ಇವಾಗ ಟು ಓ ತೊಗೊತೀವಿ ಹೆಚ್ ಟು ಓ ತಗೊಂಡ್ರೆ ಇದ್ರದ್ದು ಬ್ರೇಕ್ ಮಾಡೋದಕ್ಕೆ ನಮಗೆ ಎಷ್ಟು ಎನರ್ಜಿ ಬೇಕಾಗುತ್ತೆ ಅದನ್ನು ನಾವು ಬೈಂಡಿಂಗ್ ಎನರ್ಜಿ ಅಂತ ಕರಿತೀವಿ ಸೊ ಇದನ್ನ ಬ್ರೇಕ್ ಮಾಡೋದಕ್ಕೆ ಎಷ್ಟು ಎನರ್ಜಿ ಬೇಕಾಗುತ್ತೆ ಝೀರೋ ಪಾಯಿಂಟ್ ಫೈ ಎಲೆಕ್ಟ್ರಾನ್ ವೋಲ್ಟ್ಸ್ನಷ್ಟು ಎನರ್ಜಿ ಬೇಕಾಗುತ್ತೆ ಅದನ್ನೇ ಬೈಂಡಿಂಗ್ ಎನರ್ಜಿ ಆಫ್ ವಾಟರ್ ಅಂತ ಕರಿತೀವಿ ನಾವು ದ ಆಬ್ಸನ್ಸ್ ಆಫ್ ಇನ್ ದ ಆಬ್ಸನ್ಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಟ್ಮಾಸ್ಪಿರಿಕ್ ಪ್ರೆಷರ್ ವುಡ್ ಹ್ಯಾವ್ ಬಿನ್ ಮೈನಸ್ ಏಯ್ಟಿ ಡಿಗ್ರಿ ಸೆಲ್ಷಿಯಸ್ ಇನ್ಸ್ಟೆಡ್ ಆಫ್ ಹಂಡ್ರೆಡ್ ಡಿಗ್ರಿ ಸೆಲ್ಷಿಯಸ್ ಅಂದರೆ ಈಗ ಸಪೋಸ್ ನಮಗೆ ಹೈಡ್ರೋಜನ್ ಬಾಂಡಿಂಗ್ ಇರಲಿಲ್ಲ ಅಂದರೆ ವಾಟರ್ದು ಬಾಯ್ಲಿಂಗ್ ಪಾಯಿಂಟು ನಾರ್ಮಲಿ ವಾಟರ್ ಬಾಯ್ಲಿಂಗ್ ವಾಟರ್ ಬಾಯ್ಲ್ಸ್ ಅಟ್ ಹಂಡ್ರೆಡ್ ಡಿಗ್ರಿ ಸೆಲ್ಷಿಯಸ್ ಅಂತ ಹೇಳ್ತೀವಿ ಸೊ ಇನ್ ಕೇಸ್ ನಮಗೆ ಏನಾದರೂ ಹೈಡ್ರೋಜನ್ ಬಾಂಡ್ ಇರಲಿಲ್ಲ ಅಂದರೆ ವಾಟರ್ದು ಅಟ್ ಅಟ್ಮಾಸ್ಪಿರಿಕ್ ಪ್ರೆಷರ್ ಏನು ಬಾಯ್ಲಿಂಗ್ ಪಾಯಿಂಟ್ ಎಷ್ಟಕ್ಕೆ ರೆಡ್ಯೂಸ್ ಆಗುತ್ತೆ ಅಂದರೆ ಮೈನಸ್ ಏಯ್ಟಿ ಡಿಗ್ರಿ ಸೆಲ್ಷಿಯಸ್ಗೆ ರೆಡ್ಯೂಸ್ ಆಗೋಗುತ್ತೆ ಸೊ

ದೆನ್ ಏನು ಹೈಡ್ರೋಜನ್ ಬಾಂಡ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಆ್ಯಂಡ್ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಯೂಶ್ವಲಿ ನಾನು ನಿಮಗೆ ವೀಡಿಯೋಸ್ ಮಾಡಬೇಕಾದ್ರೆ ನನ್ನ ಕೇಸತ್ತು ನೋಟ್ಸ್ನಿಂದ ಸಪ್ರೇಟಾಗಿ ನೋಟ್ಸ್ ಮಾಡಿಬಿಟ್ಟು ನಾನು ನಿಮಗೆ ಅದನ್ನು ವೀಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ ಬಟ್ ಈಗ ಟೈಮ್ ಶಾರ್ಟೇಜ್ ಇರೋದ್ರಿಂದ ನನಗೂ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇದೆ ಸೊ ಹಾಗಾಗಿ ನನಗೆ ವೀಡಿಯೋ ಸಪ್ರೇಟ್ ನೋಟ್ಸ್ ಮಾಡಿ ಇಲ್ಲ ಬಟ್ ನಿಮಗೆ ಎಕ್ಸಾಮ್ಗೆ ಟೈಮ್ ಕಡಿಮೆ ಇರೋದ್ರಿಂದ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ನಾನು ಅದೇ ನೋಟ್ಸ್ದೇ ಏನು ಜಸ್ಟ್ ಫೋಟೋ ತೊಗೊಂಬಿಟ್ಟು ಪಿ ಡಿ ಎಫ್ ಮಾಡಿ ಎಕ್ಸ್ಪ್ಲೈನ್ ಇದ್ದೀನಿ ಸೊ ವೀಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಐ ಥಿಂಕ್ ನಿಮಗೆ ಎಫರ್ಟ್ಸ್ ಯೂಸ್ಫುಲ್ ಆಗಿದೆ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ನಲ್ಲಿ ಅಂತ ಅಂದರೆ ಕಮೆಂಟ್ ಮಾಡಿ ಓ